Masterclass in association with Apple Ply presents Masterclass Chef of the Year Season 2, powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಶಶಿ ಸು ಹಾಗೂ ಲಲಿತಾ ಜ್ಯುವೆಲ್ರಿ ಮಂಗಳೂರು. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ಅತ್ಯಂತ ದೊಡ್ಡ ಕುಕಿಂಗ್ ರಿಯಾಲಿಟಿ ಶೋ, ದಟ್ ಈಸ್ ಮಾಸ್ಟರ್ ಕ್ಲಾಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಆ್ಯಂಡ್ ಆಪಲ್ ಪ್ಲೈ ಪ್ರೆಸೆಂಟ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ ಸೀಸನ್ 2, ಪವರ್ಡ್ ಬೈ ಅರುಣ ಮಸಾಲೆಗಳು, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಹಾಗೆಯೇ ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್, ದಿ ಫೈನೆಸ್ಟ್, ವರ್ಲ್ಡ್ಸ್ ಲಾಂಗೆಸ್ಟ್ ಗ್ರೇನ್ ಆಗಿರುತ್ತೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್, ಇಂಡಿಯನ್ ಡಿಸೈನ್ ಸ್ಕೂಲ್, ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ದಿ ಓಷನ್ ಪರ್ಲ್, ಮೆಡೋಸ್ ದಿ ರೆಸ್ಟೋ ಕೆಫೆ, ಲಿಟಲ್ ಮ್ಯಾಂಗಲೂರ್ ಹೋಮ್ ಸ್ಟೇ ಅಂಡ್ ಗೇಮಿಂಗ್, ಆಪಲ್ ಪ್ಲೈ, ಕೆ ಡೆಕೋರ್ ಡಿಸೈನರ್ ಕಲೆಕ್ಷನ್ಸ್, ಹನೀಫ್ಸ್, ZMZ ಈವೆಂಟ್ಸ್, RK ಈವೆಂಟ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಲಲಿತಾ ಜ್ಯುವೆಲರಿ ಮಾರ್ಟ್, ಶುಗರ್ ಕ್ಲೌಡ್ ಬ್ರೌನೀಸ್, ಶಶಿ ಸೋಪ್ ಅಂಡ್ RK ಈವೆಂಟ್ಸ್, ಜೊತೆಗೆ ರೀಮ್ ಡೇಟ್ಸ್ ಅಂಡ್ ನಟ್ಸ್. ವೀಕ್ಷಕರೇ, ಈ ಆಹಾರ ಪದ್ಧತಿ ಅಂತ ಬಂದಾಗ, ಕುಕಿಂಗ್ ಅಂತ ಬಂದಾಗ, ಪ್ರಾಚೀನ ಕಾಲಕ್ಕೆ ನಾವು ಹೋದ್ರೆ ಅದಕ್ಕೆ ಅದರದಾದಂತಹ ಹಿಸ್ಟ್ರಿ ಇದೆ. ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಬೆಂಕಿ ಆವಿಷ್ಕಾರ ಆಯಿತು ನೋಡಿ, ಅಲ್ಲಿಂದ ಆ ಒಂದು ರೋಸ್ಟಿಂಗ್ ಆಗಿರ್ಬೋದು ಅಥವಾ ಫೈರ್ ಕುಕಿಂಗ್ ಆಗಿರ್ಬೋದು, ಒಂದು ಅಲ್ಲಿಂದ ಪ್ರಾರಂಭವಾದಂಥ ಈ ಒಂದು ಆಹಾರ ಪದ್ಧತಿ ಇವತ್ತೊಂದು ದೊಡ್ಡ ಮಟ್ಟದ ಆವಿಷ್ಕಾರಕ್ಕೆ ಬಂದು ತಲುಪಿದೆ. ಅದು ರೆಸ್ಟೋರೆಂಟ್ಗಳಾಗಿರ್ಬೋದು, ಕೆಫೇಸ್ಗಳಾಗಿರ್ಬೋದು, ಕ್ಯುಸಿನ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ವೆರೈಟಿಯಲ್ಲಿ. ಇವತ್ತಿಂದ ಒಂದು 184 ವರ್ಷಗಳ ಹಿಂದೆ ಹೋದರೆ, ದ ಫಸ್ಟ್ ಸೆಲೆಬ್ರಿಟಿ ಶೆಫ್, ದ್ಯಾಟ್ ಈಸ್ ಮಾರಿ ಆಂಥನಿಟೋ ಕರಾಮೆ ಅವರು ಮೊದಲ ಶೆಫ್ ಆಗಿ ಹೊರಹೊಮ್ಮುತ್ತಾರೆ. ಅದಾದ ನಂತರ ಬರುತ್ತೆ ರೀಸೆಂಟ್ ಆಗಿ ಬಂದಂತಹ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಒಂದು ಲೇಡಿ ಆಗಿರುವಂಥದ್ದು, ದಟ್ ಈಸ್ ಮಿಸಸ್ ಹಿಲ್ಡಾ ಬಾಸಿ ಅವರು. 93 ಗಂಟೆ 11 ನಿಮಿಷ, ಅಂದರೆ ಸರಿಸುಮಾರು 4 ದಿವಸಗಳ ಕಾಲ ಕುತ್ಕೊಳ್ಳದೆ ಮಲಗದೆ ಕಂಟಿನ್ಯೂಸ್ ಕುಕ್ ಮಾಡ್ತಾರೆ. ಇದು ಅವರ ಒಂದು ಸ್ಕಿಲ್ ಆಗಿರುತ್ತೆ. ಸೊ ಶೆಫ್ಗಳಲ್ಲೂ ಕೂಡ ಆವಿಷ್ಕಾರ ಬರ್ತಾ ಇದೆ. ಸೊ ಇವತ್ತು ಯಾಕೆ ನಾನು ಈ ಶೆಫ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಈ ಒಂದು ರೌಂಡ್ ಏನಿದೆ, ದಟ್ ಈಸ್ ಸೆಮಿಫಿನಾಲೆ ರೌಂಡ್. ಆ್ಯಂಡ್ ಸೆಮಿಫಿನಾಲೆ ರೌಂಡ್ ಅಲ್ಲಿ ಸ್ಪೆಷಲ್ ಆಗಿ ಇಟ್ಸ್ ಅ ರೆಪ್ಲಿಕಾ ರೌಂಡ್ ಬೈ ಆರ್ ಶೆಫ್ಸ್. ಸೊ ಹಾಗಿರುವಾಗ ನಮ್ಮ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರು, ಜೊತೆಗೆ ಶೆಫ್ಸ್, ದಟ್ ಈಸ್ ಶೆಫ್ ಕೋಮಲ್ ಪ್ರಭು ಅವರು, ಜೊತೆಗೆ ಶೆಫ್ ಮಂಡಲ್ ಅವರನ್ನು ಸ್ವಾಗತಿಸೋಣ. ಸೊ ಲೆಟ್ಸ್ ವೆಲ್ಕಮ್ ಆ ಶೆಫ್ ಟುವರ್ಡ್ಸ್ ದ ಶೋ. ವೆಲ್ಕಮ್ ಶೆಫ್ ಮಂಡಲ್, ವೆಲ್ಕಮ್ ಶೆಫ್ ಕೋಮಲ್ ಪ್ರಭು. ಎಸ್, ಸೊ ಇವತ್ತು ಸ್ಪೆಷಲ್ ಆಗಿ ನಿಮ್ಮದು ಡೇ ಅಂತ ಹೇಳ್ಬೋದು. ನನ್ನ ಇಂಟ್ರೋದಲ್ಲೇ ಹೇಳಿದೆ ಯಾವ ಥರ ಈ ಶೆಫ್ಗಳ ಜರ್ನಿ ಪ್ರಾರಂಭ ಆಯಿತು ಅಂತ ಹೇಳಿ. ಆ್ಯಂಡ್ ನಮ್ಮ ಮಾಡರ್ನ್ ಕ್ಯೂಸಿನ್ ಇದ್ದು ಫಸ್ಟ್ ಶೆಫ್ ಬಂದುಬಿಟ್ಟು, ದಟ್ ಈಸ್ ಅ ಶೆಫ್ ಆ್ಯಂಥನಿಟೋ ಅಗೋಸ್ತೆ ಅವರು. ಸೊ ಅವರು ಕೂಡ ಈ ಮಾಡರ್ನ್ ಕ್ಯೂಸಿನಲ್ಲಿ ಬೇಕಾದಂಥ ಎಲ್ಲ ಆವಿಷ್ಕಾರಗಳನ್ನು ಮಾಡಿದರು. ಸೊ ಹಾಗಿರುವಾಗ ನೀವು ಕೂಡ ಅಷ್ಟೇ, ನಿಮ್ಮ ನಿಮ್ಮ ಒಂದು ಫೀಲ್ಡಲ್ಲಿ, ವೆನ್ ಇಟ್ ಕಮ್ಸ್ ಟು ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್, ಅಲ್ಲೂ ಕೂಡ ಅಷ್ಟೇ, ಎಷ್ಟೋ ಜನರ ರಿವ್ಯೂಸ್ ಏನಿದೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಹೇಳಿದರೆ ಅಲ್ಲಿ ಸಿಗುವಂತಹ ಫುಡ್ ಆಗಿರ್ಬೋದು, ಅಲ್ಲಿ ಕೊಡುವಂಥ ಸರ್ವಿಸ್ ಆಗಿರ್ಬೋದು, ಎಲ್ರಿಗೂ ಇಷ್ಟ ಆಗ್ತದೆ ಬಿಕಾಸ್ ಆಫ್ ದಿ ಡೆಡಿಕೇಟೆಡ್ ಎಕ್ಸ್ಪೆರಿಮೆಂಟ್ ಆಫ್ ದಿ ಶೆಫ್ಸ್ ಓವರ್ ದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಿ ಓಷನ್ ಪರ್ಲ್ ಕೂಡ ಅಷ್ಟೇ, ಎಷ್ಟೋ ವರ್ಷಗಳಿಂದ ವೆನ್ ಇಟ್ ಕಮ್ಸ್ ಟು ದ ಕ್ವಾಲಿಟಿ ಆ್ಯಂಡ್ ದ ಪ್ರೀಮಿಯಮ್, ಇಟ್ ಹ್ಯಾಸ್ ಕೆಪ್ ದಟ್ ಬೆಂಚ್ ಮಾರ್ಕ್. ದಟ್ ಈಸ್ ಅಫ್ಕೋರ್ಸ್ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಶೆಫ್ ಮಂಡಲ್ ಅವರಿದ್ದಾರೆ. ಆ್ಯಂಡ್ ಟುಡೇ ವಿ ರೀಚ್ಡ್ ಆಲ್ಮೋಸ್ಟ್ ಫಾರ್ ದ ಸೆಗ್ಮೆಂಟ್ ಆಫ್ ದಿ ಫಿನಾಲೆ. ಇನ್ನು ಫಿನಾಲೆಗೆ ಇರೋದು ಒಂದೇ ಸ್ಟೆಪ್ ಅಷ್ಟೇ, ದಟ್ ಈಸ್ ಸೆಮಿಫಿನಾಲೆಯಲ್ಲಿ ನಾವಿದ್ದೇವೆ. ಹಾಗಿರುವಾಗ ಈ ಸೆಮಿಫಿನಾಲೆ ಅಂತ ಹೇಳುವಾಗ ಫಿನಾಲೆಗೆ ಹೋಗುವುದೇ ಒಂದು ದೊಡ್ಡ ವಿಷಯ. ಹೋಗಬೇಕಾದ್ರೆ ದೊಡ್ಡದಾದಂಥ ಒಂದು ಟಾಸ್ಕ್ ಪಾರ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಎಷ್ಟು ಹೊತ್ತು, ವಾಟ್ ಈಸ್ ದ ಟೈಮ್ ಡ್ಯೂರೇಷನ್ ದಟ್ ವಿ ಆರ್ ಗೋಯಿಂಗ್ ಟು ಗಿವ್ ದೆಮ್? ಇಸ್ ದ 1 hour ಟೈಮ್ ಟು ಪ್ರಿಪೇರ್ ದ ಥಿಂಗ್ಸ್ ಆ್ಯಂಡ್ 10 minutes ಆರ್ ಗಿವಿಂಗ್ ದ 10 minutes ಪಿರಿಯಡ್ ಟೈಮ್ ಟು ರೀಡ್ ದ ರೆಸಿಪೀಸ್ ಆ್ಯಂಡ್. ಹಾಂ, ಶೆಫ್ ಕೋಮಲ್ ಪ್ರಭು, ಈ ಒಂದು ರೆಸಿಪಿ ಬಗ್ಗೆ ತಾವೇನು ಹೇಳ್ತೀರಾ, ಹೇಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳು ಪ್ರಿಪೇರ್ ಆಗಬೇಕಾಗ್ಬೋದು? ನಾನು ನೋಡಿದಾಗೆ ಶೆಫ್ ಮಂಡಲ್ ಅವರು ತುಂಬ ಅದನ್ನು ಚಂದ ಮಾಡಿ ಮಾಡುವ ರೀತಿಯಲ್ಲಿದ್ದಾರೆ.
ನಮ್ಮ ಕಂಟೆಸ್ಟೆಂಟ್ಸ್ ಅದನ್ನು ಹೇಗೆ ತಗೊಳ್ತಾರೆ ನನಗೆ ಸಹ ಅದರ ಇದಿಲ್ಲ, ಬಟ್ ಐ ಥಿಂಕ್ ದೇ ಆರ್ ಕ್ವೈಟ್ ಏಬಲ್ ಟು ಡೂ ಇಟ್. ಎಸ್, ಈ ಒಂದು ಸೆಮಿ ಫಿನಾಲೆ ತನಕ ಬಂದಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಡೂ ಇಟ್. ಆಲ್ ದಿ ಬೆಸ್ಟ್ ಟು ದೆಮ್. ಎಸ್, ಮಂಡಲ್ ಅವರು ಕುಕ್ ಮಾಡಿ ಅದರ ಒಂದು ರೆಪ್ಲಿಕಾ ಕ್ರಿಯೇಟ್ ಮಾಡ್ತಾರೆ, ಅಂಡ್ ಆ ಒಂದು ರೆಪ್ಲಿಕಾವನ್ನು ನೋಡಿಕೊಂಡು ನಮ್ಮ ಕಂಟೆಸ್ಟೆಂಟ್ಸ್ಗಳು ಅದೇ ಥರ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ವೆಲ್ಕಮ್ ಆ ಕಂಟೆಸ್ಟೆಂಟ್ಸ್. ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ರೀಚಿಂಗ್ ಟುವರ್ಡ್ಸ್ ಟು ದಿಸ್ ರೌಂಡ್ ದಟ್ ಈಸ್ ಸೆಮಿಫಿನಾಲೆ. ಎಸ್, ಸೊ ಫಿನಾಲೆ ಅನ್ನು ಟಚ್ ಮಾಡಲಿಕ್ಕೆ ಇನ್ನು ನಿಮ್ಗೆ ಇರೋದು ಇದು ಒಂದೇ ಸ್ಟೆಪ್ ಅಷ್ಟೇ. ಇದಾದ ನಂತರ ಡೈರೆಕ್ಟ್ಲಿ ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಆಫ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಅಲ್ವಾ. ಸೊ ಹೇಗೆ ಅನಿಸ್ತಾ ಇದೆ ಸೆಮಿಫಿನಾಲೆಯಲ್ಲಿ? ತುಂಬ ಖುಷಿ ಆಗ್ತದೆ. ನಾವು ನೆನೆಸ್ಲಿಲ್ಲ ನಾವು ಇಷ್ಟು ತನಕ ಬರ್ಬೋದಂತ. ಅದೊಂದು ನಮಗೆ ಹೇಗೆ ಖುಷಿ ಅಂತ ಈಗ ಹೇಳಬೇಕಂತ ನಮಗೆ ಅನಿಸೋದಿಲ್ಲ. ಓಕೆ, ಅಷ್ಟು ತುಂಬ ಖುಷಿ ಇತ್ತು. ಎಸ್, ಸೊ ನಿಮಗೆ ಇಟ್ಸ್ ಕೈಂಡ್ ಆಫ್ ಎಕ್ಸೈಟ್ಮೆಂಟ್. ಓಕೆ, ಬಿಕಾಸ್ ಸಮಥಿಂಗ್ ನ್ಯೂ ದಿಸ್ ಇಸ್. ಫೈನ್. ಆ್ಯಂಡ್ ಇಬ್ರಾಹಿಂ ಅವ್ರಿಗೆ ಹೇಗೆ ಅನಿಸ್ತಾ ಇದೆ? ಲೈಕ್ ತುಂಬ ಖುಷಿ ಆಗ್ತಿದೆ. ಸೆಮಿಫೈನಲ್ ತನಕ ಬಂದಿದ್ದೇವೆ, ಇನ್ನು ಎಷ್ಟು ಕಷ್ಟ ಆದರೂ ಆಗ್ಬೋದು, ಇದನ್ನು ಟಚ್ ಮಾಡಿ ಹೋಗ್ಬೇಕಂತ ಹೇಳಿದ್ದೇವೆ ಅಲ್ವಾ. ಎಸ್, ಸೊ ಅವ್ರು ಹೇಳಿದ್ರು ಎಷ್ಟು ಕಷ್ಟ ಆದರೂ ಆಗ್ಬೋದು, ಬಟ್ ಇದನ್ನೊಂದು ಪಾರ್ ಮಾಡಿಯೇ ನಾವು ಹೋಗ್ಬೇಕು ಅಂತ ಹೇಳಿ. ಸೊ ಹಾಗಿರುವಾಗ ಇವತ್ತಿನ ಸೆಮಿಫಿನಾಲೆ ಏನಿರ್ಬೋದು, ಹೇಗಿರ್ಬೋದು ಎಂಬುದು ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಆ್ಯಂಡ್ ಇವತ್ತಿನ ಸೆಮಿಫಿನಾಲೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಇಬ್ರು ಖಂಡಿತವಾಗ್ಲೂ ಮತ್ತೆ ಎಲಿಮಿನೇಟ್ ಬೇರೆ ಆಗ್ತಾರೆ. ಹಾಗಿರುವಾಗ ಟುಡೇಸ್ ರೌಂಡ್ ಇಸ್ ಎಸ್ಪೆಷಲಿ ದಟ್ ಇಸ್ ರೆಪ್ಲಿಕಾ ರೌಂಡ್. ಅಂದರೆ ನಮ್ಮ ಶೆಫ್ ಮಂಡಲ್ ಅವರು ಇವತ್ತು ಅವರ ಒಂದು ಕೈರುಚಿಯ ಮುಖಾಂತರ, ಅವರ ಎಕ್ಸ್ಪರ್ಟೈಸ್ ನಾಲೆಜ್ನ ಮುಖಾಂತರ ಒಂದು ಡಿಶ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಏನು ಪ್ರಿಪೇರ್ ಮಾಡ್ತಾರೆ ಅದರ ರೆಸಿಪಿ ಕೂಡ ನಿಮ್ಗೆ ಕೊಟ್ಟಿರ್ತಾರೆ, ಜೊತೆಗೆ ಕೊಡುವಂತಹ ಸಮಯಾವಕಾಶದಲ್ಲಿ ಅದರ ರೆಪ್ಲಿಕಾ ಅಂದರೆ ಅದರ ಒಂದು ಪ್ರತಿರೂಪ ಹಾಗೆಯೇ ಅದೇ ಟೇಸ್ಟ್ ಕೊಡುವಂತಹ ರೆಸಿಪಿ ನೀವು ತಯಾರು ಮಾಡಲಿಕ್ಕಿರುತ್ತೆ, ಸೇಮ್ ಟು ಸೇಮ್ ಮಾಡಲಿಕ್ಕಿರುತ್ತೆ ಅಷ್ಟೇ. ಅದರ ಒಂದು ಸಣ್ಣ ಬ್ರೀಫ್ ಇಂಟ್ರೋ, ಯಾವ ಫುಡ್ ಮಾಡ್ತಾರೆ, ಯಾವ ರೆಸಿಪಿ ಮಾಡ್ತಾರೆ, ಅದು ಶೆಫ್ ಮಂಡಲ್ ಅವರು ಕೊಡ್ತಾರೆ. ಟುಡೇ ದ ರೆಪ್ಲಿಕ ರೌಂಡ್, ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದರ್ ಒನ್ ಯುನಿಕ್ ಡಿಶ್ ಲೈಕ್ ಎ ಚಿಕನ್ ಅಲಕ್ಕಿ ಆನ್ ದ ಬೇಟ್ ಆಫ್ ಕಾರ್ಬೋನಾರಾ ಪಾಸ್ತಸ್ ಆ್ಯಂಡ್ ಆನ್ ದ ಟಾಪ್ ಆಫ್ ಲೆಗೋಮ್ಸ್ ಪೆತೋಚಿನಿ ಇನ್ ದ ಬೇಸ್ ಆಫ್ ದ್ಯಾಟ್ ದ ಸ್ಲಾಂತ್ರೋ ಬೆಲುತೆ ಇಸ್ ದ ಹೋಲ್ ಥಿಂಗ್ಸ್ ದ ಒನ್ ಪ್ಲೇಟ್ ಒನ್ ರಷ್ಯನ್ ಒನ್ ಫ್ರೆಂಚ್ ಆ್ಯಂಡ್ ಒನ್ ಇಟಾಲಿಯ ರೋಮನ್ ದಟ್ಸ್ ಆಲ್ ಕೂಸಿಂಗ್ ಟುಗೆದರ್ ಇನ್ ದ ಒನ್ ಪ್ಲೇಟ್ ದ ಥಿಂಗ್ಸ್ ಸೊ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಪ್ರೆಸೆಂಟೆಡ್ ಓನ್ಲಿ. ಓಕೆ, ದ ಥಿಂಗ್ಸ್ ಸೊ ಬೇಸಿಕಲಿ ಇಟ್ಸ್ ಲೈಕ್ ಅ ಫ್ಯೂಷನ್ ರೆಸಿಪಿ ಟೈಪ್ ರೆಸಿಪಿ. ಓಕೆ, ಸೊ ರಷ್ಯನ್, ಇಟಾಲಿಯನ್ ಆ್ಯಂಡ್ ಫ್ರಾನ್ಸ್ ಮೂರು ಕಡೆಯ ತುಣುಕುಗಳನ್ನು ಅಥವಾ ಒಂದು ನಾಲೆಜ್ಗಳನ್ನು ಮಿಕ್ಸ್ ಮಾಡಿಕೊಂಡು ಇಟ್ಸ್ ಲೈಕ್ ಅ ಫ್ಯೂಷನ್ ಕ್ಯುಸಿನ್ ಆಗಿರುತ್ತೆ. ಆ್ಯಂಡ್ ಅದರ ಹೆಸರು ಕೂಡ ಅವರು ಹೇಳಿದರು, ನನಗೇನೆ ಅದನ್ನು ಪ್ರೊನೌನ್ಸ್ ಮಾಡಲಿಕ್ಕೆ ಅಷ್ಟು ಕಷ್ಟ ಇದೆ, ಬಟ್ ಆ ಸೆಮಿಫಿನಾಲ್ ಅಂತ ಹೇಳಿದಾಗ ಆ ಒಂದು ಲೆವೆಲ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಆಲ್ ದಿ ಇನ್ಗ್ರೀಡಿಯಂಟ್ಸ್ ವಿಚ್ ವಿಲ್ ಬಿ ಪ್ರೊವೈಡೆಡ್ ಹಿಯರ್ ದಟ್ ಈಸ್ ಅಫ್ ಕೋರ್ಸ್ ಬೈ ಆರ್ ಸ್ಪಾನ್ಸರ್ಸ್ ದಟ್ ಈಸ್ ಆಪಲ್ ಪ್ಲೈ ಅವರ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟಿಂದ ಎಲ್ಲ ನಿಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಸಿಗುತ್ತೆ. ವಿ ಹ್ಯಾವ್ ಅರುಣಾ ಮಸಾಲಾಸ್ ಮಸಾಲೆಗಳಾಗಿರ್ಬೋದು, ಸನ್ ಪ್ರೀಮಿಯಂ ಆಯಿಲ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್. ಓಕೆ, ಸೊ ಕಂಟೆಸ್ಟೆಂಟ್ಸ್ಗಳ ಮುಖದಲ್ಲಿ ನಗು ಇರಬೇಕು. ಎಸ್, ಹೌದು, ಟೆನ್ಷನ್ ಆಗ್ತಾ ಇದೆಯಾ? ಎಸ್ ಮೇಡಮ್, ಪ್ರವೀಣಾ ಮೇಡಮ್, ಏನು ಅನಿಸ್ತು ರೆಸಿಪಿ ಕೇಳಿ? ಎಕ್ಸೈಟ್ಮೆಂಟು ಇದೆ, ಮಾಡ್ತೇವೆ, ಬಟ್ ವಿಲ್ ಡೂ ಅ ಲೆವೆಲ್ ಬೆಸ್ಟ್. ಓಕೆ, ಶ್ರುತಿ ಅವರು ಫುಲ್ ಹೇಗಿರ್ಬೋದು, ಯಾವ ಥರ ರೆಸಿಪಿ ಇರ್ಬೋದು ಅಂತ, ಸೊ ಗೊತ್ತಿಲ್ಲ, ನೋಡುವ ಹೇಗೆ ಆಗುತ್ತೆ. ಓಕೆ, ಸೊ ಅವರು ರೆಸಿಪಿ ಇನ್ನೂ ನೋಡಿಲ್ಲ, ಜಸ್ಟ್ ಹೆಸರು ಕೇಳಿದ್ರು ಅಷ್ಟೇ. ಎಸ್, ಅರ್ಷ್, ಐ ಆಮ್ ಫೀಲಿಂಗ್ ವಿತ್ ಕಾನ್ಫಿಡೆಂಟ್ ದಟ್ ಐ ಮೈಟ್ ಬಿ ಏಬಲ್ ಟು ಡೂ ಇಟ್. ಆ್ಯಂಡ್ ಯಾ, ಯು ಶುಡ್ ಫೀಲ್ ಸೋ ಲಕ್ಕಿ. ವೈ? ಬಿಕಾಸ್ ರಷ್ಯನ್, ಫ್ರಾನ್ಸ್, ಇಟಲಿಗೆ ಹೋಗ್ದೇನೆ ಅದರ ನಾಲೆಜನ್ನು ನೀವು ಇಲ್ಲೇ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ. ಓಕೆ, ಆ್ಯಂಡ್ ಹೀ ಈಸ್ ಒನ್ ಆಫ್ ದಿ ಯಂಗೆಸ್ಟ್ ಇನ್ ದ ಏಜ್. ಸೊ ಹಾಗಿರುವಾಗ ಐ ಥಿಂಕ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಶೆಫ್ ಮಂಡಲ್ ಅವರು ಡಿಶ್ ಪ್ರಿಪೇರ್ ಮಾಡ್ತಾರೆ, ಆ್ಯಂಡ್ ಅದನ್ನು ನೀವು ರೆಪ್ಲಿಕೇಟ್ ಮಾಡಲಿಕ್ಕಿರುತ್ತೆ. ಓಕೆ, ಸೊ ಕಂಟೆಸ್ಟೆಂಟ್ಸ್ ಟೇಕ್ ಇಟ್ ವೆರಿ ಸೀರಿಯಸ್ ಬಿಕಾಸ್ ಇಟ್ಸ್ ಅ ಸೆಮಿಫಿನಾಲೆ, ದೇರ್ ಈಸ್ ಅ ಎಲಿಮಿನೇಷನ್. ಸೊ ಐ ವಿಶ್ ಆಲ್ ದ ಬೆಸ್ಟ್. Then make cut of the medium part, then make it open,
ಥೈಮ್, ಶಾಪ್ ಗಾರ್ಲಿಕ್ ಆ್ಯಂಡ್ ಬ್ಲ್ಯಾಕ್ ಪೇಪರ್. Then you make a fold to cover these things. Beat the egg. Little bit. First you coated the flour, coated with flour like that. And with egg batter, again you coat it with flour to properly seal. And it should be double coating, one more coating is required. Keep it like that and keep in the freezer. Then I started making pasta boil. For boiling the pasta, add little oil also to remove the stickiness. Butter and equal quantity of butter and flour required, and it will stir till the sandy texture will come. It's called brown roux. A little bit butter color it will come. The three type of roux: one is white roux, one is brown roux, one is brown roux. But for belute required for brown roux. Then cut the vegetable like a fettuccine, like a ribbon. It should be like that, okay. Like a fettuccine pasta. I make saute the cilantro and then after add belute sauce. Then it is making cilantro belute. Now I am starting to making a belute. Use chopped garlic and chopped onion. Just nice flavor is coming with onion and garlic. Keep a little celery and leek chop. Add little cream also. Thank you.
thing is, I have to add the main things. This is called liazo. I have to liazo, but make sure it should be not too hot. Medium temperature below 60 degree, then it will not curdle, otherwise it become curdle. Then I started to add liazo. Then I am going to start it to plating. First I put spaghetti carbonara on the bed. Keep the chicken a la cube on the top. Then put the sauce I keep in the base. I put the fettuccine of vegetables on the top. This is ready. This is the going to presentation and the garnish, the parsley. This dish is chicken a la cube and the bed of spaghetti carbonara and the top of fettuccine legumes and the bed of this cilantro bell pepper. Okay. With the three province and three countries, this is one plate. Aha. First of all, let's give a big round of applause for Chef Mandal, because yavaglu food maatnadbeku anta heltare. Now maadidantha dish, it should speak. So you just see the plating and you just see the entire presentation, what has done. Food invite maartare, it is giving that invite that yes, it's ready with the quality and the tasty kind anta heli. Chef Mandal, I just wanted to ask, I can see 1, 2, 3 and 4 layers. Parts, yes. So can you explain that, what is first, second, third and fourth? I started from top. This is the top part is the fettuccine legumes. Legumes. Yes, okay. Legumes is called vegetables. Okay. And this is all the ribbon vegetable, the cutting of the vegetables like a ribbon. Uh-huh. Okay. And this is the part of chicken a la cube. Chicken a la cube. It's made of breast part, fold it with butter and roll it and then crumbing and fry. The technique of the frying is the main thing. Main thing. This okay. Butter should not be built outside. Mm-hmm. Inside, butter should be inside. They're the things. And this is the spaghetti carbonara. Yes, it is from Italy, Rome. Mm-hmm. It goes authentic recipe. It goes with the bacon, but okay. I not put bacon. I add the chicken only. Mm-hmm. Okay. And this is the sauce. This is the cilantro belute. Cilantro is the coriander, and belute is the French cuisine. The derivative of the sauce. They're the part. Okay. They're the whole things like that. Yes. So this is the entire dish. Or a cuisine, that is Russia, Italy, France. All those words have taken from the Russian, Italian, France things. Yes. Because heeg namma idralli helikodre ad nodlikku on salad madhyadalli on chicken kelagade on noodles adandru chutney alva nodlikku hodre, but it's beyond that alva. Nodi ee ondu recipe nodidaga nanage anisutte idu maadidre nimge maneli ummele cook maadidre saaku. Belige eddu breakfast ge ondu kodi, madhyanadu ondu kodi, sanjedu ondu kodi, finish. ಮೂರು ಸಲ ಕುಕ್ ಮಾಡ್ಬೇಕಂತ ಟೆನ್ಷನ್ ಇಲ್ಲ, ಅಷ್ಟು ಒಳ್ಳೆ ನಿಮ್ಗೆ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಏನ್ ಟೆನ್ಷನ್ ಇಲ್ಲ, ಒನ್ ಟೈಮ್ ಕುಕ್, ಫುಲ್ ಡೇ ಮತ್ತೆ ಕಿಚನ್ ಕ್ಲೋಸ್. ಆಯ್ತಾ? ಎಸ್, ವಿ ಆರ್ ಗೋಯಿಂಗ್ ಟು ಶೋ ಯು. ಐ ಕಟ್ ದ ಚಿಕನ್ ಇನ್ ಫ್ರಂಟ್ ಆಫ್ ಯು. ಓಕೆ, ಸೊ ನೌ ವಿ ಆರ್ ಗೋಯಿಂಗ್ ಟು ಕಟ್ ಇಟ್. ಯೆಸ್ ಯೆಸ್. ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಈಟ್ ಇಟ್. ಓಕೆ, ಫೈನ್, ಲೆಟ್ಸ್ ಗೋ.
Wow. This is the main unique part. So that butter, it has to come like that towards to that spaghettis, right? Spaghetti. Carbonara. What we say? Spaghetti carbonara. Spaghetti carbonara. Ah, nodi, atara, that is the final touch. Yes. Beautiful. Really. It really a delicious, complete whole meal. And the layer of the herbs is, look, see, all are parsley and thyme. Come, you can have a closer look. Bani. Okay. So nimge closer agi nodlikidre, because you are going to create a replica of it. ಸೊ ವೀಕ್ಷಕರೇ, ನನಗನಿಸುತ್ತೆ ಓಷನ್ ಪರ್ಲ್ನ ಎಕ್ಸಿಕ್ಯೂಟಿವ್ ಶೆಫ್, ಬಟ್ ನಾನು ತಿಳಿದ ಮಟ್ಟಿಗೆ ಅವರು ಓಷನ್ ಪರ್ಲಲ್ಲೂ ಕೂಡ ಇದನ್ನು ಇಷ್ಟ ತನಕ ಟ್ರೈ ಮಾಡಿಲ್ಲ. ದಿಸ್ ಇಸ್ ಸಮಥಿಂಗ್ ಯುನೀಕ್ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಅಲ್ಲಿ ಎಕ್ಸ್ಕ್ಲೂಸಿವ್, ದಟ್ ಈಸ್ ಆಲ್ಸೋ 3 ಕಾಂಟಿನೆಂಟ್ ಫುಡ್ ಇನ್ ಒನ್ ಪ್ಲೇಟ್. ಸೊ ಈಗ ಬೈ ಲುಕ್ ವೈಸ್ ನೋಡಿದ್ರಿ, ಟೆಕ್ಸ್ಚರ್ ವೈಸ್ ನೋಡಿದ್ರಿ, ಬಟ್ ಈಗ ನಿಮ್ಗೆ ಟೇಸ್ಟು ಗೊತ್ತಾಗಬೇಕು, ಬಿಕಾಸ್ ದಟ್ ಎಕ್ಸಾಕ್ಟ್ ಟೇಸ್ಟ್ ಬರಬೇಕಲ್ವಾ? ಎಸ್. ಸೊ ಆಲ್ವೇಸ್ ವೆನ್ ಎವರ್ ಡಿಶ್ ಪ್ರಿಪೇರ್ ಆದಾಗ ಫಸ್ಟ್ ಯೂಶ್ವಲಿ ಹೋಸ್ಟ್ ನೋಡೋದು, ಬಟ್ ಇವತ್ತು ಬಿಡಿ, ಬಟ್ ನಮ್ಮ ಶೆಫ್ಗಳು ಮೊದಲು ಅದನ್ನು ಅದರ ಟೇಸ್ಟ್ ಎಸೆನ್ಸ್ ಹೇಗಿದೆ ಅಂತ ಹೇಳ್ತಾರೆ, ದೆನ್ ವಿ ವಿಲ್ ಅಲಾವ್ ಯು ಟು ಟೇಸ್ಟ್. ಓಕೆ. ಎಸ್, ಶೆಫ್ ಕೋಮಲ್ ಅವರ. ಈಗ ಮೊದಲು ಟೇಸ್ಟ್ ಮಾಡ್ಲಿಕ್ಕೆ ಸಿಗುತ್ತೆ ಯಾರು ಮೂರು ಹೆಸರನ್ನು ಕರೆಕ್ಟ್ ಹೇಳ್ತಾರೆ ಅವರಿಗೆ. Okay, so chef, can you repeat that names one more time? One is chicken ala kiv. Chicken ala kiv. Ala kiv. Ala kiv. Chicken ala kiv. On the bait of spaghetti carbonara. Spaghetti carbonara. The top of vegetable legumes. Legumes fettuccine. Legumes fettuccine. Again I repeat. ನೀವು ಇದು ಇದು ಫುಲ್ ಎಪಿಸೋಡ್ ಹೆಸರೇ ಬೈ ಹಟ್ ಮಾಡ್ತಾ ಇರಿ, ಬಟ್ ಎನಿವೇ ಈಗ ಎಸ್ ಟೇಸ್ಟ್ ಮಾಡಿ ಪ್ಲೀಸ್ ಬನ್ನಿ. ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಶೆಫ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಶೆಫ್. ಎಸ್. ಸೊ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ಫೈನಲ್ ಎಕ್ಸಾಮಿನ್ ಕೊಡ್ತಾ ಇದ್ದಾವೆ, ಅಂದರೆ ಅದನ್ನು ಕರೆಕ್ಟಾಗಿ ಅವರು ಇನ್ ಡೀಪ್ ಅವರಿಗೆ ಟೇಸ್ಟ್ ಕೂಡ ಗೊತ್ತಾಗಬೇಕು, ಸೇಮ್ ರೆಪ್ಲಿಕಾ ಕೂಡ ಬರಬೇಕಲ್ವಾ? ಸೊ ಎವ್ರಿಬಡಿ ಈಸ್ ಟೇಸ್ಟಿಂಗ್ ವಿತ್ ದ್ಯಾಟ್ ಹೆವಿ ಮೀಲ್ ಅಂತ ಹೇಳ್ಬೋದು. ಕಂಟೆಸ್ಟೆಂಟ್ ಫುಲ್ ಡೀಟೇಲ್ ನಿಮಗೆ ಸಿಕ್ಕಿದೆ, ಪ್ಲಸ್ ನಿಮಗೆ 10 minutes ರೆಸಿಪಿ ಕೂಡ ಕೊಟ್ಟಿರ್ತಾರೆ, ಅದನ್ನು ನೀವು ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಿಕೊಂಡು ಯು ಕ್ಯಾನ್ ಪ್ರೊಸೀಡ್. ಬಟ್ ಹೌ ಇಸ್ ಅ ಓವರ್ಆಲ್ ಡಿಶ್ ಅಲ್ವಾ? ಎಸ್. ಸೊ ಅದೇ ಸೂಪರ್ ಸೆ ಊಪರ್ ನಿಮ್ಮ ಕೈ ರುಚಿಯ ಮುಖಾಂತರ ಆಗಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್, ಗೆಟ್ ರೆಡಿ. ಸೊ ಕಂಟೆಸ್ಟೆಂಟ್ಸ್, ನಮ್ಮ ಶೆಫ್ ಮಂಡಲ್ ಹೇಳಿದಾಗೆ ನಿಮಗೆ 10 minutes ಇರುತ್ತೆ ರೆಸಿಪಿಯನ್ನು ಗೋ ಥ್ರೂ ಮಾಡಲಿಕ್ಕೆ. ದ್ಯಾಟ್ ಈಸ್ ಚಿಕನ್ ಆಲಾ ಕೀವ್ ಆನ್ ದ ಬೆಡ್ ಆಫ್ ಸ್ಪೆಗಟಿ ಕಾರ್ಬೊನೋರಾ ಆ್ಯಂಡ್ ಫೆಟುಸಿನೇ ಲಿಗೋಮ್ಸ್ ವಿತ್ ಸಿಲಾನರ್ಥೋ ವೆಲುತೆ, ಅಂದರೆ ಸ್ಪೆಗಟಿ ಕಾರ್ಬೊನೋರಾ ಮತ್ತು ಫೆಸ್ಟುಸೀನ್ ದ್ವಿದಳ ಧಾನ್ಯಗಳ ಹಾಸಿಗೆಯ ಮೇಲೆ ಚಿಕನ್ ಏಲಾ ಕೀವ್ ಸಿಲಾಂಡ್ರೋ ವೆಲ್ ಔಟ್. ಸೊ ಇದಾಗಿದೆ ಇವತ್ತಿನ ರೆಸಿಪಿ. ಸೊ ಹಾಗಿರುವಾಗ 10 minutes ಟೈಮ್ ಟು ದ ರೆಸಿಪಿ ಬ್ರೀಫಿಂಗ್ ಸ್ಟಾರ್ಟ್ಸ್ ನಾವು. ಸೊ ಕಂಟೆಸ್ಟೆಂಟ್ಸ್, ರೆಸಿಪಿ ನೋಡ್ಕೊಳ್ಳುವಂತಹ ನಿಮ್ಮ ಟೈಮ್ ಇನ್ನು ಉಳಿದಿರೋದು ನಿಮಗೆ 10 seconds ಅಷ್ಟೇ, ಲಾಸ್ಟ್ 10 seconds ಮೋರ್. ಅದಾದ ನಂತರ ನಿಮ್ಮ ಕುಕಿಂಗ್ ಪ್ರಾಸೆಸ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲಾಸ್ಟ್ 5, 4, 3, 2, 1 ಸ್ಟಾಪ್. ಕೊಡಿ, ಇದೊಂಥರ ಎಕ್ಸಾಮಿನೇಷನ್ ಹಾಲ್ ಥರ ಆಯಿತು, ಏನೋ ಆಗಲಿ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದಟ್ ಇಸ್ ರೆಪ್ಲಿಕಾ ರೌಂಡ್.
ಆ್ಯಂಡ್ ಒಂದು ಗಂಟೆ ಟೈಮ್ ಏನಿದೆ ಆ ಒಂದು ಗಂಟೆಯಲ್ಲಿ ಶೆಫ್ ಮಂಡಲ್ ಅವರು ರೆಪ್ರೆಸೆಂಟ್ ಮಾಡಿದಂತಹ ದಿಸ್ ಪರ್ಟಿಕ್ಯುಲರ್ ಡಿಶ್ ದಟ್ ಈಸ್ ಅ ಫ್ಯೂಷನ್ ಡಿಶ್ ಆಫ್ ರಷ್ಯನ್, ಇಟಾಲಿಯನ್ ಆ್ಯಂಡ್ ಫ್ರಾನ್ಸ್. ಸೊ ಆದಷ್ಟು ಬೇಗ ಪ್ರತಿಯೊಂದು ಎಷ್ಟು ನೀವು ಟೈಮ್ ಉಳಿಸ್ಕೊಂಡು ಮಾಡ್ತೀರಾ ಅಷ್ಟು ನೀಟಾಗಿ ಮತ್ತು ಇನ್ ಡೀಟೇಲ್ ಆಗಿ ನಿಮ್ಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಕಂಟೆಸ್ಟೆಂಟ್ಸ್, ನಿಮಗೆ ಇನ್ನು ಉಳಿದಿರೋದು 39 ನಿಮಿಷ ಅಷ್ಟೇ. ಸೊ ಇದ್ದದರಲ್ಲಿ ಒಂದು 20 ನಿಮಿಷ ನಿಮ್ಮದು ಮುಗ್ದಿದೆ. ಇಬ್ರಾಹಿಮ್ ಅವರೇ, ಸಿಗ್ತಾ ನಿಮಗೆ ಇದರ ಕಂಪ್ಲೀಟ್ ಒಂದು ರೂಟ್? ಓಕೆ, ಇದು ಯಾವುದಕ್ಕೆ ಇಟ್ಟಿದ್ದೀರಾ? ಸ್ಟಾಕ್. ಮೇಡಮ್, ನಿಮ್ಗೆ ಅಂದಾಜು ಆಗಿದೆಯಾ? ಟೈಮಿಂಗ್ ಸಾಕಾಗಲಿಲ್ಲ ಅಂತ ಹೇಳೋದು ನೀವು, ಸಾಕಾಗಲಿಕ್ಕಿಲ್ಲ ಅಂತ. ಎಸ್. ಸೊ ಶೆಫ್ ಮಂಡಲ್, ಸೊ ಡೂ ಯು ಥಿಂಕ್ ಎವ್ರಿಬಡಿ ಈಸ್ ಆನ್ ಸೇಮ್ ರೂಟ್, ಸಬ್ ಕುಛ್ ಢಂಗ್ ಸೆ ಚಲ್ ರಹಾ ಹೈ ಇಧರ್? ಸಮ್ ಮಿಸ್ಟೇಕ್ ಇಸ್ ಗೋಯಿಂಗ್ ಆನ್ ಬಟ್ ಸ್ಟಿಲ್ ಇಟ್ ಫೈ. ಸಮ್ ಮಿಸ್ಟೇಕ್ಸ್ ಆರ್ ಗೋಯಿಂಗ್ ಆನ್. ಓಕೆ, ನೋಡ್ಕೊಳ್ಳಿ ಕಂಟೆಸ್ಟೆಂಟ್, ನಿಮಗೆ ಸ್ವಲ್ಪ ಅದು ಹಿಂಟ್ ಥರ ಎಲ್ಲಿ ಮಿಸ್ ಆಗ್ತಾ ಇದ್ದೀರಾ ನೋಡ್ಕೊಳ್ಳಿ. ಸ್ಮಾಲ್ ಮೈನರ್ ಮಿಸ್ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಟೇಸ್ಟ್ ಬರಲಿಕ್ಕಿಲ್ಲ. ಫಸ್ಟ್ ಮಾಡ್ಕೊಳ್ಳಿ, 34 ಮಿನಿಟ್ಸ್ ಇದೆ, ಸರಿಸುಮಾರು ಒಂದು ಅರ್ಧ ಗಂಟೆ ಇರೋದು ಇನ್ನು ಅಷ್ಟೇ. ಅರ್ಧ ಗಂಟೆಯಲ್ಲಿ ಆಗಬೇಕು, ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಕೊಟ್ಟಂತಹ ಟೈಮ್ ಒಳಗಡೆ ಆಗಬೇಕು, ಅದು ಫಿನಿಷಿಂಗ್ ಬರಬೇಕು ಅಥವಾ ಅದರ ಫೈನೆಸ್ಟ್ ಪ್ರೆಸೆಂಟೇಷನ್ ಬರಬೇಕು. ಸೊ ಯು ಹ್ಯಾವ್ ಓನ್ಲಿ 1/2 hour ಮೋರ್. ಓಕೆ, ಸೊ ಹಾಗಾದರೆ ಇದು ಯೂಸ್ ಮಾಡಿರೋದು ಇದರ ಸಿಪ್ಪೆ ಅಷ್ಟೇನಾ ಮೇಡಮ್? ಓಕೆ, ಅದು ಹಾಗಿರೋದ್ರಿಂದ ಅದು ಸ್ವಲ್ಪ ರಿಬ್ಬನ್ ರಿಬ್ಬನ್ ಥರ ಇತ್ತು. ಹಾಂ, ನಾನು ಥಿಂಕ್ ಮಾಡಿದೆ ಇದು ಹೇಗಪ್ಪ ಇದೊಂದು ರಿಬ್ಬನ್ ಥರ ಅಂತ. ಆ್ಯಕ್ಚುಲಿ ವೆರಿ ಸಿಂಪಲ್. ಏನಿದು ಮೇಡಮ್ ಇದು? ಏನು? ಜುಕಿನಿ. ಜುಕಿನಿ, ಓಕೆ. ಇದು ಕುಕುಂಬರ? ಅಲ್ಲ, ಅದು ಸಹ ಜುಕಿನಿ. ಓಕೆ, ಯೆಲ್ಲೋ ಮತ್ತು ಗ್ರೀನ್ ಜುಕಿನಿ. ಹಾಂ, ಸೊ ಇದು ವೇಸ್ಟಾ? ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ? ಓಕೆ. Put little bit more butter. Okay. Butter and flour should be equal quantity for roux. Okay. Or else reduce flour. Okay. Just strain it and put it right. Remove from heat. It's off. It's off. Oh, it's not off.
remove from heat. You already added liaison. You make liaison. Which one? Liaison. Cream and this egg. There's no mention in that one. Okay. So it's. I started making belute because it's time is getting over 19 minutes remaining. Belute. First stop. Yes. Make roux, butter and. Make roux, butter and flour. Beat. Make roux, butter and flour. Then add the stock. Okay. So and coriander paste. Butter and flour and flour. You can keep a freezer. In freezer. Yes. Otherwise. It's pending, make it fast. This one. Chop parsley, thyme and butter. Then folded it. Okay. With salt and pepper. Put little more stock. Yes. Always add water also. Because thyme is too much. It should be less thyme. Ah, okay. Okay. Make whisk, no, then beat it. Whisk. Use whisk, whisk. Yeah. Put more stock. Or else milk, water. One ladle. Required. With refined flour, add flour, make roux, then add stock and the cilantro puree. Where is your coriander? Coriander is over there. Let us saute with coriander and make puree. Ah, okay. So first I should make mutter, add, make it. Yes, before. And refined flour and saute it for a few minutes. Then 15 minutes left. Please do it first. Coriander, wash and saute. Then make puree. Okay? This is your key dishes. It has to best. Yes. This one key dish. It has to be best. Yes. Okay? So do it. More crumb, more bread crumb. Chicken julienne, saute. Yeah. So well contestants, Nimmatriruvantadinu, 10 and a half minutes. So chef, aap kya bologe? Bache huye time mein ye pura kar paoge kya? It's difficult, but I'll try. Okay. Yes, Arsh, you need to be little bit fast. Yes. What do you say, chef? Yes? Pending. Make puree. Yeah. Just need water for puree. Yes, put water. So last 9.5 minutes. Ombattu vare nimsha ulidide. ಸೊ ಆ 9.5 ನಿಮಿಷದೊಳಗೆ ಎಲ್ಲ ಕಂಪ್ಲೀಟ್ ಆಗಬೇಕಾಗುತ್ತೆ. ಸ್ಪಾಗೆಟಿ ಓನ್ಲಿ ಸ್ಪಾಗೆಟಿ ಚಿಕನ್ ಸ್ಪಾಗೆಟಿ ಚಿಕನ್ ಇಸ್ ನಾಟ್ ರೋಲ್. 9 ನಿಮಿಷ ಸಾಕಾಗುತ್ತಾ ಇಬ್ರಾಹಿಂ ಅವರೇ? ಸಾಕಲ್ಲ, ಆಲ್ಮೋಸ್ಟ್ ಆಗ್ತಾ ಬಂತು. ಫೈನಲ್ ಪ್ಲೇಟಿಂಗ್ ಹಾಗೇನೆ ಬರಬೇಕಾಗುತ್ತೆ. ಸೊ ಲಾಸ್ಟ್ 8 minutes 40 seconds. Come on, you need to be hurry up. Swalpa fast fast maadkoli. The plating is also not that easy. Nodlik maatra easy kaanutte. Continuously turn. We'll be right back.
ಆಲ್ಮೋಸ್ಟ್ ನಿಮ್ಮ ಟೈಮ್ ಮುಗಿತಾ ಬಂದಿದೆ. ಸಿ ಯು ನೋ ದಿ ಕ್ಲೀನ್ಲಿನೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬೈ ಗಿವನ್ ಟೈಮ್. ಸೊ ಹರಿಯಪ್ ಕಮ್ ಆನ್. ಸೊ ವೀಕ್ಷಕರೇ, ಒಂದು ಕಡೆಯಲ್ಲಿ ಸೆಮಿಫಿನಾಲೆಗೆ ಹೋಗ್ಬೇಕು ಹೇಳುವಂತಹ ಒಂದು ದೊಡ್ಡದಾದಂತಹ ಆಸೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಶೆಫ್ ಮಂಡಲ್ ಅವರು ಕೊಟ್ಟಂತಹ ಆ ಒಂದು ರೆಪ್ಲಿಕಾ, ಅದನ್ನೇ ಮಾಡಿದ್ರೆ ಮಾತ್ರ ಆಸೆ ಈಡೇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿರುವಾಗ ಗೊತ್ತಿಲ್ಲ ಏನು ಮಾಡ್ತಾರೆ ನಮ್ಮ ಕಂಟೆಸ್ಟೆಂಟ್ಸ್ಗಳಂತ. ಲಾಸ್ಟ್ 2.5 ಮಿನಿಟ್ಸ್, ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹರಿಯಪ್ ಮಾಡಬೇಕಾಗತ್ತೆ ನೀವು. ರೆಸಿಪಿ ಏನಿದೆ, ನಿಮ್ಮ ಡಿಶ್ ಏನಿದೆ, ಅದು ರೆಡಿ ಆಗಬೇಕಾಗತ್ತೆ. 90 seconds ಮೋರ್, 90 seconds ಎಷ್ಟು ಇರೋದು, ಸ್ವಲ್ಪ ಫಾಸ್ಟ್ ಫಾಸ್ಟ್ ಮಾಡ್ಕೊಳ್ಳಿ. ಸಿ ದಟ್ ದಿ ಎಕ್ಸಾಕ್ಟ್ ಪ್ರೆಸೆಂಟೇಷನ್ ಹ್ಯಾಸ್ ಟು ಬಿ ದೇರ್. ಸೊ ಸೆಮಿಫಿನಾಲೆಗೆ ಹೋಗುವಂತಹ ಟೆನ್ಷನ್ ಲೆವೆಲ್ ಏನಿದೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಹತ್ರ ಇರುವಂತಹ ಕಾಲಾವಕಾಶ ಕೂಡ ಮುಗಿತಾ ಬರ್ತಾ ಇದೆ. ಕ್ಲೀನ್ಲಿನೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ದ ಫೈನಲ್ 1 minute, ದಟ್ ಇಸ್ 60 seconds ಓನ್ಲಿ. ಸೊ ನಿಮ್ಮ ಹತ್ರ ಉಳಿದಿರುವಂತಹ ಟೈಮ್ ಲಾಸ್ಟ್ 10 seconds ಮೋರ್, ಕಮ್ ಆನ್ ಮೇಕ್ ಇಟ್ ಫಾಸ್ಟ್. ಐ ಕ್ಯಾಂಟ್ ಫೈಂಡ್, ಹೌ ಡು ಐ ಟೇಕ್ ಇಟ್? 10 9 8 7 6 5 4 3 2 1 ಸ್ಟಾಪ್. ಆಲ್ ವರ್ಕ್ ಸ್ಟಾಪ್ ಪ್ಲೀಸ್. ಕೊಟ್ಟಂತಹ ಟಾಸ್ಕ್ ಎಲ್ಲಿ ತನಕ ಆಗಿದೆ, ಏನಾಗಿದೆ ಅದಂತೂ ಖಂಡಿತ ನಾವು ನೋಡಲೇಬೇಕಾಗುತ್ತೆ. ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್ ಅಲ್ವಾ? ಎಸ್. ಸೊ ಅದಕ್ಕೊಂದು ದೊಡ್ಡದಾದಂತಹ ಚಪ್ಪಾಳೆ, ಕಮ್ ಆನ್. ಎಸ್. ಸೊ ಎಲ್ಲಿ ತನಕಾಯಿತು, ಏನಾಯಿತು ಅಂತ ನಿಮ್ಮ ಹತ್ರ ಜಸ್ಟ್ ನಾನು ಕೇಳಲೇಬೇಕು. ಮೇಡಮ್, ಕಂಪ್ಲೀಷನ್, ಆ 100% ಎಕ್ಸಿಕ್ಯೂಷನ್ ಬಂದಿದೆಯಾ? 100% ಬರಲಿಲ್ಲ, ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ವೆಲ್ ಡನ್. ಇಬ್ರಾಹಿಮ್ ಅವರು, ಒಂದು 90-95% ಬಂದಾಗಿ ಉಂಟು ಅಂತ ಹೇಳಿ ಫೀಲ್ ಆಗ್ತಾ ಉಂಟು. ಓಕೆ, 90-95%. ವಾಟ್ ಹ್ಯಾಪೆನ್ ಹರ್ಷ್? ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಎವ್ರಿಥಿಂಗ್ ಬೆಸ್ಟ್. ಎಸ್. ಸೊ ಬಟ್ ಅದೇ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ, ಟೈಮ್ ನೋಡ್ಕೊಳ್ಳಿ ಆ್ಯಂಡ್ ಮ್ಯಾನೇಜ್ ಮಾಡ್ಕೊಳ್ಳಿ. ಬಟ್ ವಾಟ್ ಎವರ್, ಸೀರಿಯಸ್ಲಿ ಹೇಳಬೇಕಾದ್ರೆ ಇದೊಂದು ಅಷ್ಟೊಂದು ಈಸಿಯೆಸ್ಟ್ ಟಾಸ್ಕೇ ಅಲ್ಲ. ಎಸ್. ಅದನ್ನು ನೋಡಿ, ಜಸ್ಟ್ ಟೇಸ್ಟ್ ನೋಡಿ ಮಾಡೋದು. ಬಟ್ ಕಂಪ್ಯಾರಿಟಿವ್ಲಿ ನಿಮ್ಗಿಂತ ಅವ್ರಿಗೆ ಸ್ವಲ್ಪ ಅಡುಗೆಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೋದು. ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಅ ಸ್ಪೆಷಲ್ ರೌಂಡ್ ಆಫ್ ಅಪ್ಲಾಸ್ ಟು ಅರ್ಷ್ ಪ್ಲೀಸ್, ಕಮ್ ಆನ್. ಬಟ್ ಇಟ್ಸ್ ಓಕೆ, ವಾಟ್ ಎವರ್ ಯು ಹ್ಯಾವ್ ಡನ್, ಯು ಆರ್ ಡನ್, ಯು ಅಟೆಂಪ್ಟೆಡ್ ಇಟ್ ಅಲ್ವಾ? ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ, ದಟ್ ಇಸ್ ಒನ್ ಅಂಡ್ ಓನ್ಲಿ ಕುಕಿಂಗ್ ರಿಯಾಲಿಟಿ ಶೋ ಮಾಸ್ಟರ್ ಕ್ಲಾಸ್, ಇನ್ ಅಸೋಸಿಯೇಷನ್ ವಿತ್ ಆಪಲ್ ಪ್ಲೈ ಆ್ಯಂಡ್ ನಂಬರ್ ಟಿವಿ ಪ್ರೆಸೆಂಟ್ಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2, ಪವರ್ಡ್ ಬೈ ಅರುಣಾ ಮಸಾಲೆಗಳು, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಎಲ್ರಿಗೂ ಹಿಡಿಸಿದಂತಹ, ಹಾಗೆಯೇ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿ ಅಡುಗೆ ಮಾಡಬೇಕಾದ್ರೆ ಅರುಣಾ ಮಸಾಲೆಗಳು ನಮ್ಮ ಕೈ ಹಿಡಿಯುತ್ತೆ. ಜೊತೆಗೆ ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್, ವರ್ಲ್ಡ್ಸ್ ಲಾಂಗೆಸ್ಟ್ ಗ್ರೇನ್, ಇದರಲ್ಲಿ ಮಾಡಿದಂತಹ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಒತ್ತು ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಕೋಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇ ಇರುವಂತಹ ವಿಟಮಿನ್ ಭರಿತವಾದಂತಹ ಎಣ್ಣೆ, ಜೊತೆಗೆ ಇಂಡಿಯನ್ ಡಿಸೈನ್ ಸ್ಕೂಲ್ IDS, ಮಹಾರಾಜ ಫ್ಯಾಮಿಲಿ ರೆಸ್ಟೋರೆಂಟ್ ದಿ ಓಷನ್ ಪರ್ಲ್, ಜೊತೆಗೆ SM ಗ್ರೂಪ್ ಆಫ್ ಕಂಪನೀಸ್. ಸೊ ನಮ್ಮ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮೀನು ಏನಿದೆ ಅಥವಾ ಈ ಫಿಶರೀಸ್ಗಳ ಥಿಂಗ್ಸ್ಗಳೆಲ್ಲ ಏನಿದೆ ಅದನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಹನೀಬ್ಸ್, ZMZ ಈವೆಂಟ್ಸ್, RK ಈವೆಂಟ್ಸ್, K Decor, ಡಿಸೈನರ್ ಕಲೆಕ್ಷನ್. ಸೊ ಎಲ್ಲ ರೀತಿಯ ಕರ್ಟನ್ಸ್ಗಳು, ಮನೆಗೆ ಬೇಕಾದಂಥ ಡೆಕೋರೇಟೆಡ್ ಥಿಂಗ್ಸ್ಗಳು, ಇಂಟೀರಿಯರ್ ಥಿಂಗ್ಸ್ಗಳು K Decor ಡಿಸೈನರ್ ಕಲೆಕ್ಷನ್ಸಲ್ಲಿ ಸಿಗುತ್ತೆ. ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳ ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಕ್ವಿಕ್ ಆ್ಯಂಡ್ ಫಾಸ್ಟ್ ಆದಂತಹ ರೆಸಿಪಿ ಆಗಬೇಕಾದ್ರೆ ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಲಿಟಲ್ ಮ್ಯಾಂಗಲೂರ್. ಸೊ ಗೇಮಿಂಗ್, ಹೋಮ್ ಸ್ಟೇ, ಜೊತೆಗೆ ಸ್ವಲ್ಪ ಫನ್ ಫಿಲ್ಡ್ ಈವೆಂಟ್ಸ್ಗಳಿಗೆ ಒನ್ ಆ್ಯಂಡ್ ಓನ್ಲಿ ಡೆಸ್ಟಿನೇಷನ್. ಆ್ಯಂಡ್ ಲಲಿತಾ ಜ್ಯುವೆಲರಿ ಮಾರ್ಟ್, ಎಲ್ಲ ರೀತಿಯ ಆಫರ್ಸ್ಗಳು ನಿಮ್ಮ ಮದುವೆ ಸಮಾರಂಭಕ್ಕೆ, ಫಂಕ್ಷನ್ಸ್ಗಳಿಗೆ ಸಿಗುತ್ತೆ. ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ. ಸೊ ಒಂದು ಆರಾಮಾದಂಥ ಊಟ ರೆಡಿ ಆಗಬೇಕಾದ್ರೆ, ಅದು ಕೂಡ ಗರಿಗರಿಯಾದಂಥ ಅನ್ನದ ರೂಪದಲ್ಲಿ ಊಟ ತಯಾರಾಗಬೇಕಾದ್ರೆ ದಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಕುಚಲಕ್ಕಿ, ಸಂತೋಷ್ ರೈಸ್ ಮಿಲ್ಸ್ರವರ 2-star ರೈಸ್ ಆ್ಯಂಡ್ ಶುಗರ್ ಕ್ಲೌಡ್ ಬ್ರೌನೀಸ್, ಶಶಿ ಸೋಪ್ ಮತ್ತು RK ಈವೆಂಟ್ಸ್.
ವೆಲ್, ಸೊ ಕಂಟೆಸ್ಟೆಂಟ್ಸ್ ಜಜ್ಮೆಂಟ್ಗೆ ರೆಡಿ ಇದ್ದೀರಲ್ವಾ? ಎಸ್. ಸೊ ಗೊತ್ತಿಲ್ಲ, ಶೆಫ್ ಮಂಡಲ್ ಅವರು ಅವರ ಕೈರುಚಿ ಮುಖಾಂತರ ನಮಗೆ ಈ ಒಂದು ಫ್ಯೂಷನ್ ರೆಸಿಪಿ ಮಾಡಿಕೊಟ್ಟಿದ್ದಾರೆ. ಬಟ್ ಅವರ ಎಕ್ಸ್ಪೆಕ್ಟೇಷನ್ಗೆ ನೀವು ರೀಚ್ ಆಗ್ತಿರಲ್ವಾ ಅಂತ ನನಗೂ ಗೊತ್ತಿಲ್ಲ. ದಟ್ ಈಸ್ ಅ ಬಿಗ್ ಕ್ವೆಶನ್ ಮಾರ್ಕ್. ಬಟ್ ಲೆಟ್ ಸಿ ಹೇಗೆ ಅನಿಸುತ್ತೆ ತಮ್ಮ ಒಂದು ಟ್ರೈ ಅಂತ ಹೇಳಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಮೇಡಮ್. This is the water, not butter. The chicken water. Little bit is butter. Now butter is coming out. First water came out. The sauce consistency is not up to the mark. This is not a creamy texture. This is the thick sauce. Okay, one part. Two, number two, the spaghetti. You make the liaison, that become curdle. You put liaison in heavy temperature. So you make curdle. Egg now, that become curdle. Number three, the butter should be melted and put, keep outside butter, melted butter, but it's not there. I think chicken also not cooked proper. Chicken should cook little more. Innermost part. That's visible, part. Inner part. See? Because this is the thick part of the chicken. Okay? That part should be cooked more. That part. Or else, when you cut the chicken, no, that part make thin. You should remove it. That easily you can cook. Okay? ನೀವು ಡ್ರೆಸ್ ಮಾಡ್ತಾ ಇದ್ರಲ್ಲ, ಪ್ಲೇಟಿಂಗ್ ಮಾಡ್ತಾ ಇದ್ರಿ, ಪ್ಲೇಟಿಂಗ್ ಮಾಡುವಾಗ ಯಾವಾಗಲೂ ಎಲ್ಲ ಸ್ಪೂನ್, ಫೋಕ್ ಆರ್ ಟಾಂಗ್ ಯೂಸ್ ಮಾಡಬೇಕು. ಯು ಆರ್ ಯೂಸಿಂಗ್ ಯುವರ್ ಹ್ಯಾಂಡ್ಸ್ ಟು ಪುಟ್ ದ ಸ್ಪಾಗೆಟ್ಟಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಶುಡ್ ನಾಟ್ ಟಚ್ ಬೈ ಹ್ಯಾಂಡ್, ಯೂಸ್ ಸಮ್ ಯುಟೆನ್ಸಿಲ್ಸ್. ಫಾರ್ ಅಸ್ ಇಟ್ ಇಸ್ ಅವರ್ ಹ್ಯಾಂಡ್, ಫಾರ್ ಅದರ್ಸ್ ಇಟ್ ಇಸ್ ದ ಅದರ್ಸ್ ಹ್ಯಾಂಡ್. ಸಮ್ವೇರ್ ದ ಸಾಲ್ಟ್ ಇಸ್ ಮೋರ್. Because you add parmesan cheese, no? Add salt and parmesan cheese. Parmesan cheese has a more salt. So be careful when you add parmesan cheese and salt. You should be remembered and balance it. As sir said, neeva roll annu sanna maadabodu. Fry jaasti aagbe. Time management alli yavaglu fry alla iruvaga last 10 minutes alle ella idbaru. It has to be fried and kept ready. Matte setting. So as we discussed, organization of time with in the short time is very, very important. You have tried your level best. Okay. Yes, Arsh. Don't take knife like that. When you come, no, knife should be like that. Okay? Because if somebody in front of you, then yes, you should go inside. Be careful, okay? Always keep your face confident. When you are serving somebody, ಯಾರಿಗಾದರೂ ನೀವು ಸರ್ವ್ ಮಾಡುವಾಗ ನೀವೇ ಸಪ್ಪಗಾಗಿದ್ದರೆ ಇನ್ನೊಬ್ಬರು ಯಾವ ಧೈರ್ಯದಲ್ಲಿ ತಿಂತಾರೆ ಅಲ್ವಾ? ಏನಾಗ್ತದೆ ಜಾಸ್ತಿ ಅಂದರೆ, ಎಸ್ ಆರ್ ನೋ ಅಲ್ವಾ? ಬಟ್ ಅ ಕಾನ್ಫಿಡೆಂಟ್ ಫೇಸ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಅದರ್ಸ್ ಟು ಟೇಕ್ ಯುವರ್ ಸರ್ವಿಸ್. ದಟ್ ಈಸ್ ಹಾಸ್ಪಿಟಾಲಿಟಿ. ಓಕೆ, ಸ್ಮೈಲ್. ಸೊ ಅವರು ಆಗ್ಲಿಂದಲೇ ಅವರು ಸ್ವಲ್ಪ ಹೆದರಿಕೆ ಹೆದರಿಕೆ, ಯು ನೋ, his time management sariyagirilla because he was scared. That is not that you have failed, you have tried your best. Okay, whatever you have done, that was till where you study idru munde thumba untu kalilike alva? Yes, ningu ide nanagu ide. Okay, so neevu a 10 main nimma cooking alli ನೀವು ನಿಮ್ಮ ತಲೆಯಲ್ಲಿತ್ತು ಇದನ್ನಿಂದ ಆಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ, ಕನ್ಫ್ಯೂಷನ್, ಆ ಕಡೆಯಿಂದ ಹೆದರಿಕೆ ಎಲ್ಲ ಇಟ್ಕೊಂಡು ಮಾಡಿದ್ರಿ. ಸೊ ಆಲ್ವೇಸ್ ಇಟ್ ಸೇಸ್ ಬಿ ಕಾಮ್, ಕೂಲ್, ಪೀಸ್ಫುಲ್ ಅಲ್ಲಿ ಮಾಡಿ ಅಂತ. ಬಟ್
ಬಟ್ ಟ್ರಸ್ಟ್ ಮೀ ಹರ್ಷ್, ನೀವು ಇಷ್ಟಾದರೂ ಮಾಡಿದ್ರ ನನಗೆ ಅದರಲ್ಲಿ ಮೂರದ್ದು ಯಾವ್ದು ಯಾವುದನ್ನು ಅಂದಾಜಾಗೋದೇ ನಂಗೆ ಕಷ್ಟ. ಸೊ ಯು ಹ್ಯಾವ್ ಟು ಗ್ರೋ ಅ ಲಾಟ್. ಸೊ ಇದು ನಿಮ್ಮ ಈ ಸಣ್ಣ ಇದರಲ್ಲೇ ನೀವು ಇಷ್ಟು ಮಾಡಿದ್ರೆ ಅಂತ ಹೇಳಿದ್ರೆ ದಟ್ ಇಸ್ ಗ್ರೇಟ್. ಸೊ ಡೋಂಟ್ ಬಿ ನರ್ವಸ್, ಡೋಂಟ್ ಬಿ ಸ್ಯಾಡ್, ಸರಿ ಓಕೆ. ಎಸ್, ಇನ್ನೊಮ್ಮೆ ನಿಮ್ಮ ಹತ್ರ ಬಂದಿದ್ದ ಸಕ್ಸಸ್ಫುಲ್ ಆಗಿ ನಾವಿಬ್ರು ಸೇರ್ ಮಾಡುವ ಆಯ್ತಾ, ಮತ್ತೆ ಇವರನ್ನೆಲ್ಲರನ್ನು ಕರೆಯುವ. ಎಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಸ್, ಆ್ಯಂಡ್ ದ ಫೈನಲ್ ಕಂಟೆಸ್ಟೆಂಟ್ ಇಬ್ರಾಹಿಂ ಖಲೀಲ್ ಅವರು. Your ability is not up to the mark. More thyme flavor is good. Yes. Thyme just for stock, to little enhance your flavor, not too much. If you put no heavy thyme, then it's stock gone away. The other flavor, that will leak celery, carrots, onion, all flavors is killed out. Okay. Okay. And this chicken, the layer, yes, it should be thin. Okay. Okay. See, this much thick. Okay. Because it is difficult to cook. Yeah. It will take more time. Yes. If you cook more time, then butter come out. Okay. That is. ಅವರು ಮಾಡುವಾಗ ನನಗೆ ಗೊತ್ತಿದ್ದೆ ಅಷ್ಟು, ಕಟ್ ಮಾಡುವಾಗ ಹೀಗೆ ಕಾಣ್ತಿದ್ದೆ ಅಂತ ನೀವೆನಿಸಿದ್ರೆ ದಪ್ಪ ಇಟ್ಟರೆ ಬಟರ್ ಕರಗುವುದಿಲ್ಲ ಅಂತ. ಚಿಕನ್ ಬಾಯ್ಲ್ ಆಗುವುದಿಲ್ಲ ಅನ್ನುವ ಒಂದು ವಿಷಯ ನಿಮಗೆ ತಲೆಯಿಂದ ಹೋಯ್ತು, ಈಗ ಬಟ್ರನ್ನು ಏಕೆ ಹೋಲ್ಡ್ ಮಾಡೋದು ಅನ್ನುವ ಮಾತ್ರ ವಿಷಯ ತಲೆಯಲ್ಲಿತ್ತಲ್ವಾ ಅಲ್ವಾ. ರಿಮೆಂಬರ್ ಎವ್ರಿಥಿಂಗ್ ಇನ್ ಕುಕಿಂಗ್. ಬಟರ್ ಹಿಡಿದ್ರೆ ಚಿಕನ್ ಹೋಗ್ತದೆ, ಚಿಕನ್ ಹಿಡಿದ್ರೆ ಬಟರ್ ಹೋಗ್ತದೆ. ಬಟ್ ದ ಥಿಂಗ್ ಇಸ್ ಅಪ್ರೋಪ್ರಿಯೇಟ್ ವರ್ಕಿಂಗ್. ವೆನ್ ಸರ್ ವಾಸ್ ಡೂಯಿಂಗ್ ಹಿಸ್ ರೆಪ್ಲಿಕಾ ರೌಂಡ್, ಐ ವಾಸ್ ವಾಚಿಂಗ್ ಹಿಮ್. ಹೀ ವಾಸ್ ಸ್ಟಡಿ, ಬಟ್ ಅವರಿಗೆ ಗೊತ್ತಿತ್ತು ಏನು ನೆಕ್ಸ್ಟ್ ಮಾಡಬೇಕು ಅಂತ. ಟುಡೇ ಇಟ್ ಇಸ್ ಎ ಕಾಂಪಿಟೇಷನ್. ಎಸ್, ಯು ಆರ್ ಫೀಡಿಂಗ್ ಮೀ. Tomorrow, you are going to feed somebody who is giving you money. So remember, perfection is very important. And the, when you use the chicken, okay, for spaghetti, okay, it should be julienne cut. This is not a julienne cut, it's a cube cut of chicken. Okay, when you use chicken for papale or penne, you cut like that, okay. Okay. But spaghetti, the lengthwise pasta, so it should be julienne cut. Okay. Why spaghetti is broken? Spaghetti should not be broken. Okay. It's okay. You try. This is a learning, Ibrahim. Yes, sir. These all are tips. These are tips. You've done your best. Yeah. We cannot exceed the masters at first try. Yes. And the master who has done it is an expert. So we should respect his views on what we have done. Yeah. And always remember, what you don't know is don't know but learning. Yes. ಸೊ ಒಂದಂತೂ ವೀಕ್ಷಕರೇ ನಾನು ಹೇಳಲೇಬೇಕು, ಇಷ್ಟೆಲ್ಲ ರಿಮಾರ್ಕ್ಸ್ ಅಥವಾ ಫೀಡ್ಬ್ಯಾಕ್ ಜಡ್ಜಸ್ ಕೊಡುವಾಗ ನಾನು ಥಿಂಕ್ ಮಾಡ್ತಾ ಇದೆ, ಎಷ್ಟು ಈಸಿ ಅಲ್ವಾ ನಾವು ರೆಸ್ಟೋರೆಂಟಿಗೆ ಹೋಗಿ ಮೆನು ನೋಡಿ ಇದು ಕೊಡಿ ಇದನ್ನು ಕೊಡಿ ಅಂತ ಹೇಳಿ ಅಷ್ಟು ಪ್ರೆಷರಲ್ಲಿ ಪ್ರತಿ ಒಂದು ಶೆಫ್ ಮಂಡಲ್ ಕೇಳಿದ್ರು ಯಾಕೆ ಆ ಸ್ಪೆಗಟಿ ಕಟ್ ಆಯ್ತು ಅಂತ, ನಾನು ಅದನ್ನು ನೋಡಲೇ ಇಲ್ಲ ಕಟ್ ಆಗಿತ್ತು ಅಂತೇಳಿ. ಸೊ ದಟ್ ಈಸ್ ಅ ವೆರಿ ಟೈನಿ ಥಿಂಗ್ಸ್, ಅದು ಇದೇ ಥರ ಬರಬೇಕು ಇದೇ ಥರ ಹೋಗಬೇಕು. ಆ್ಯಂಡ್ ಅದು ಕೂಡ ಹೇಳಿದ್ರು ಚಿಕನ್ ಲೇಯರ್ ಕಡಿಮೆ ಆದರೆ ಅದರ ಒಳಗಿನ ಬಟರ್ ಇದಾಗಲ್ಲ ಅಥವಾ ಬಟರ್ ಇದಾದರೆ ಅಯ್ಯೋ ಎಷ್ಟು ಇದೆ ಅದರಲ್ಲಿ ಅಲ್ವಾ. ಅದೇ ಫಸ್ಟ್ ಶೆಫ್ ಅವ್ರು ಹೇಳಿದ್ರು ಬಟರ್ ಮೆಲ್ಟ್ ಆಗಿ ಬರ್ತಾನೆ, ಸೊ ನಾವು ಬಟರ್ ಅನ್ನು ಸೇವ್ ಮಾಡ್ಲಿಕ್ಕೆ ಹೋಗಿ ಚಿಕನ್ ಬಿಟ್ಬಿಟ್ರಿ ಅಲ್ಲ. ಹಾಂ ಇರಲಿ ಪರವಾಗಿಲ್ಲ, ಚಿಕನಿಗೂ ಬೇಸರ ಆಗಿರ್ಬೋದು ಇರಲಿ. ಸೊ ಎನಿವೇ ಗುಡ್ ಟ್ರೈ ಪ್ಲೀಸ್. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಇವತ್ತಿನ ಸೆಮಿಫಿನಾಲೆ ರೌಂಡ್ನ ಮೊದಲ ಎಪಿಸೋಡಲ್ಲಿ ಮೂರು ಜನ ಕಂಟೆಸ್ಟೆಂಟ್ಗಳು.
ಸೊ ನಮ್ಮ ಶೆಫ್ ಎಕ್ಸ್ಪರ್ಟೈಸ್ಡ್ ಶೆಫ್ ಕೊಟ್ಟಂತಹ ಆ ಒಂದು ಫ್ಯೂಷನ್ ಡಿಶನ್ನು ಮಾಡಲಿಕ್ಕೆ ಎಷ್ಟು ಪರಿಣಿತರಾದರು ಎಷ್ಟು ಸಫಲರಾದರು ಅಂತ ಹೇಳಿ ನಿಮ್ಗೆ ಗೊತ್ತಾಯಿತು. ಬಟ್ ರಿಸಲ್ಟ್ ಇನ್ನೂ ಎಂಡ್ ಆಗಿಲ್ಲ, ಇನ್ನೂ ಮೂರು ಜನ ಕಂಟೆಸ್ಟೆಂಟ್ಗಳು ನಮ್ಮ ಮುಂದಿನ ಎಪಿಸೋಡಲ್ಲಿ ಬರಲಿಕ್ಕಿದ್ದಾರೆ, ಸೇಮ್ ಈ ಒಂದು ಫ್ಯೂಷನ್ ಕ್ಯೂಸಿನನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಅದಾದ ನಂತರ ಗೊತ್ತಾಗುತ್ತೆ ಯಾರು ನಮ್ಮ ಫಿನಾಲೆಯನ್ನು ಎಂಟ್ರಿ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಿರುವಾಗ ಇವತ್ತಿನ ಸಂಚಿಕೆ ಖಂಡಿತವಾಗ್ಲೂ ನಾವು ನೋಡಿದಂತಹ ಎಲ್ಲ ವೀಕ್ಷಕರಿಗೂ, ನಮ್ಮ ಎಲ್ಲ ಸ್ಪಾನ್ಸರ್ಸಿಗೂ, ನಮ್ಮ ಜಡ್ಜಸ್ಗಳಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸೆಮಿಫಿನಾಲೆಯ ಎರಡನೇ ಎಪಿಸೋಡಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. Masterclass in association with Apple Ply presents Masterclass Chef of the Year Season 2 powered by Aruna Masala Taste and Trust since 1980 Dawat Biryani Rice the finest ee karyakramada saha prayojakaru Technica Home Appliances Santosh Rice Mills Bhadravati Sun Premium Refined Sunflower Oil Shashi Soo Hagu Lalita Jewelry Mangaluru.